ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನಾ ನಿರ್ಣಯದ ಪ್ರತಿಯನ್ನು ಮರ್ತರ ಕುಟುಂಬಕ್ಕೆ ಕಳುಹಿಸಲಾಗುವುದು. ಇದೀಗ ಬಹುಶಃ ದಿನಾಂಕ 8/12/2023 ಸರಿಯಾದ ಸಮಯಕ್ಕೆ ಬಂದು ಸಹಕರಿಸಿದಂತಹ ಶಾಸಕರು ವಿ ಸುನೀಲ್ ಕುಮಾರ್, ಎಸ್ ಡಿ ರೇವಣ್ಣ, ಬರ್ಮಗೌಡ, ಅಲಕೋಡ ಕಾಗೆ, ಕೋನಾರೆಡ್ಡಿ, ಡಾ ಅವಿನಾಶ್, ಉಮೇಶ್ ಜಾಧವ್, ಸಿಬಿ ಸುರೇಶ್ ಬಾಬು, ಜಿಟಿ ಪಾಟೀಲ್, ಧೀರಜ್ ಮುನಿರಾಜು, ಆನಂದ್ ಕೆಎಸ್, ಮಹೇಶ್ ತೆಂಗಿನಕಾಯಿ, ಸಿ ಪುಟ್ಟರಂಗ ಶೆಟ್ಟಿ, ಬಿ ಎ ಬಸವರಾಜ್, ದರ್ಶನ್ ಪುಟ್ಟಣಯ್ಯ, ಎಸ್ ಸುರೇಶ್ ಕುಮಾರ್, ಎಸ್ ಎನ್ ಸುಬ್ಬಾರೆಡ್ಡಿ, ಭೀಮನಟಿ ನಾಯಕ್, ಪ್ರಕಾಶ್ ಕೋಲಿವಾಡ್, ಅಶೋಕ್ ಕುಮಾರ್ ರೈ, ಸಿಎನ್ ಬಾಲಕೃಷ್ಣ, ಹರೀಶ್ ಪೂಂಜಾ, ಡಿ ವೇದವ್ಯಾಸ್ ಕಾಮತ್, ಯು ಬಿ ಬನ್ಕರ್, ಕೆ ಷಡಾಕ್ಷರಿ. ಪ್ರಶ್ನೋತ್ತರ. ಬಾಲಕೃಷ್ಣ ಎಸ್ ಸಿ, ಬಾಲಕೃಷ್ಣ ಎಸ್ ಸಿ, ಸತೀಶ್ ಜಾರಕಿಹೊಳಿ ಇಲ್ಲ, ಕೃಷ್ಣ ನಾಯಕ್, ಕೃಷ್ಣ ನಾಯಕ್, ಜಮೀರ್ ಅಹಮದ್ ಖಾನ್. ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಪ್ರಶ್ನೆ 324, ವಸತಿ ವಕ್ ಮತ್ತು ಅಲ್ಪಸಂಖ್ಯಾತರ ಸಚಿವರು ಉತ್ತರ ಅವನು ನೀಡಲಾಗಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ, ಅವರು ಜಮೀರ್ ಅಹಮದ್ ಅವರು ಸ್ಪೀಕರ್ ಸ್ಥಾನಕ್ಕೆ ಅಗೌರವ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವನೆಯನ್ನ ಕೆಡಕಿದ್ದಾರೆ. ಯಾವ ಸ್ಪೀಕರ್ ಸ್ಥಾನಕ್ಕೆ ನಾವೇನು ಸಲಾಮ್ ಹೋಗಿಲ್ಲ, ಸಲಾಂ ಸಲಾಂ ಅನ್ನೋದು ಏನು? ಈಗ ಸರ್ಕಾರ ಬಿಡ್ರಿ, ಇವತ್ತು ಈಗಾಗಲೇ ಈ ಸಂಬಂಧಪಟ್ಟ ಹಾಗೆ ಸರ್ಕರ್ತವ್ಯ ಕೂತ್ಕೊಳ್ಳಿ. ಯಾವುದೇ ಚೇರ್ ಅನ್ನು ಮತ್ತು ಸಂವಿಧಾನ ಪೀಠಕ್ಕೆ ಸಂಬಂಧಿಸಿದ ರಾಜ್ಯಕ್ಕೆ ಕೊಟ್ಟು ಹೋಗಬೇಡಿ. ಈಗಾಗಲೇ ಹೇಳಿದ್ದೇವೆ. ಹಾಗಾದ್ರೆ ನಾವೇನು ಗುಲಾಮ್ರ? ನಾವೇನು ಗುಲಾಮ್ರ? ಸದಸ್ಯರು ಗುಲಾಮ್ರ ಅಲ್ಲ. ಈಗ ಪ್ರಶ್ನೋತ್ತರ ವೇಳೆ ಬೇಕು, ನಮಸ್ಕಾರ ಮಾಡಿ, ಚರ್ಚೆ ಬೇಕು. ವಿಚಾರ ಮುಗಿದಿದೆ, ಹೊರಗಾದ ವಿಚಾರ ಚರ್ಚೆ ಮಾಡಿ ಸರ್ಕಾರ ಉತ್ತರ ಪಾರ್ಲಿಮೆಂಟ್ ಮಿನಿಸ್ಟರ್ ಹೇಳಬೇಕಾಗಿತ್ತು. ನೋಡಿ, ನೀವ್ ಯಾರು ನೋಡಿ, ಚೆನ್ನಾಗಿ ಮಾಡಿ ನಮಸ್ಕಾರ. ಈಗ ಈ
ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಮಾತಾಡಿ ಈ ರೀತಿಯಾಗಿ ಗೊಂದಲ ಮಾಡಿ ಪ್ರಶ್ನೋತ್ತರ ಅವಧಿ ಈಗ ಸದನವನ್ನು